नमस्कार वीक्षकरे कन्नड क्रिकेट मग चैनल के तमगेला स्वागत ऐनप इवत्तिन विषय बग्गे ना चर्चे मातीवि अंद्रे 2022 प्रो कबड्डी सीजन 9 नल्लि निन्ने नडेदंत यूपीओ दास मत्तु बेंगळूरु बुल्स नडुविन अद्भुतवादंत पंद्यद हैलैट्स कूड चर्चे मातीवि नावु पॉइंट टेबल पट्टियल्लि याव रीतियागि मेलक्के होगिद्दीवि हागेने सेमीफैनल्क होगबेकाद्रे नावु इन्नू याव याव पंद्य गेल्बेकेंबुदु कूड संपूर्ण माहिति निम्म जोते चर्चे मातीवि चर्चे माडोकिंत मुंचे नीवेनु माडुत्तीरा अंद्रे वीडियो कोनेवरेगू नोडिस निंतरे आमेले सब्सक्राइब आगि सपोर्ट माडि नावु इदे रीतियागि लैव आगि अपडेट तर्ता इर्तीवि स्नेहितरे ಸ್ನೇಹಿತರೆ 2022 ಪ್ರೊ ಕಬಡ್ಡಿ ಸೀಸನ್ ನಾವು ಹಿಂದಿನಲ್ಲಿ ವಿಡಿಯೋದಲ್ಲಿ ಹೇಳಿದ್ವಿ ಪ್ರದೀಪ್ ನರ್ವಾಲ್ ಅನ್ನು ಕಟ್ ಹಾಕಿದ್ರೆ ನಾವು ಗೆದ್ದೇ ಗೆಲ್ತೀವಿ ಅಂತ. ಅದೇ ರೀತಿಯಾಗಿ ಇವತ್ತು ನೋಡ್ಬೋದು ಅಮನ್ ಕೂಡ ಮತ್ತು ಸೌರಭ್ ನಂದಲ್ ಸೂಪರ್ ಆದ ಪ್ರದೀಪ್ ನರ್ವಾಲ್ ಅವರು ಕಟ್ ಹಾಕಿದ್ದಾರೆ. ಇವತ್ತು ಪ್ರದೀಪ್ ನರ್ವಾಲ್ ಅನ್ನು ಕಟ್ ಹಾಕಿ ನಾವು ಗೆಲ್ಲಕ್ಕೆ ಒಂದು ಸಹಾಯಕರಾಗಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಕೂಡ ಪ್ರದೀಪ್ ನರ್ವಾಲ್ ಅವರನ್ನು ಸೌರಭ್ ನಂದಲ್ ಮತ್ತು ಅಮನ್ ಕೂಡ ಎರಡೆರಡು ಬಾರಿ ಒಂದು ಟ್ಯಾಕಲ್ ಮಾಡಿ ಹೊರಗಡೆ ಹಾಕಿದ್ರು. ಹಾಗೆಯೇ ರೇಡ್ ಪ್ಯಾಂಟ್ಗಳಲ್ಲಿ ಭರತ್ ಕೂಡ ಅವ್ರನ್ನ ಟಾರ್ಗೆಟ್ ಮಾಡಿ ಮತ್ತು ನೀರಜ್ ನರ್ವಾಲ್ ಕೂಡ ಅವ್ರನ್ನ ಟಾರ್ಗೆಟ್ ಮಾಡಿ ಹೊರಗೆ ಹಾಕ್ತಾ ಇದ್ರು. ಹಾಗಾಗಿ ನಾವು ಇವತ್ತು ಗೆಲ್ಲಕ್ಕೆ ಯಾರು ಸಹಕರಾದ್ರೆ ಹೈ ಪ್ಲೇ ಆದಂಥ ನೋಡು ಅಮನ್ ಅವರು ಅದ್ಭುತ 5 ಟ್ಯಾಕಲ್ ಪಾಯಿಂಟ್ ಪಡೆದರು. ಒಟ್ಟು ನಾವು 3 ಪಾಯಿಂಟ್ಗಳಿಂದ ಜಯ ಸಾಧಿಸಿದ್ದೀವಿ. ನೋಡ್ಬೋದು ಇಲ್ಲಿ 19 ಬುಲ್ಸ್ ರೆಡ್ ಪಾಯಿಂಟ್ ಆದರೆ ಇಲ್ಲಿ ಟ್ಯಾಕಲ್ ಪಾಯಿಂಟ್ 12, 4 ಆಲ್ ಔಟ್ ಪಾಯಿಂಟ್, 3 ಎಕ್ಸ್ಟ್ರಾ ಸಿಕ್ಕಿದರೆ ಇಲ್ಲಿ ಪ್ರದೀಪ್ ನರ್ವಾಲ್ ತಂಡ 21, 8 ಟ್ಯಾಕಲ್ ಪಾಯಿಂಟ್, ರೆಡ್ ಪಾಯಿಂಟ್ 21 ಆದರೆ 8 ಟ್ಯಾಕಲ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ಹೀಗೆ ಈ ರೀತಿಯಾಗಿ ನಮ್ಮ ಬುಲ್ಸ್ ತಂಡ 3 ಪಾಯಿಂಟ್ಗಳಿಂದ ಸ್ನೇಹಿತರಿಗೆ ಗೆದ್ದಿದ್ದೀವಿ ಇವತ್ತು. ಇವತ್ತು ನೋಡ್ಬೋದು ನಾವು ಸೆಮಿಫೈನಲ್ಗೆ ಹೋಗುವ ದಾರಿ ಅಂದರೆ ಸ್ನೇಹಿತರೆ ನೋಡ್ಬೋದು ನೀವು ಕೂಡ ಮುಂದಿನ ಪಂದ್ಯ ನಾವು ಆಡ್ತಾ ಇರೋದು ಯಾರ ಜೊತೆ ಅಂದರೆ ಇದು ಪಟ್ನಾ ಪೈರೇಟ್ ವಿರುದ್ಧ 124ನೇ ಪಂದ್ಯ 7ನೇ ತಾರೀಕಿಗೆ ಸ್ನೇಹಿತರೆ ನೋಡ್ಬೋದು ನೀವು ಕೂಡ ಮರೆಯದಿರಿ. ಈ ಪಂದ್ಯ ನಮಗೆ ಇಂಪಾರ್ಟೆಂಟು, ನಾವು ಗೆಲ್ಲಬೇಕಾದಂಥ ಪರಿಸ್ಥಿತಿ. ಮತ್ತು 2ನೇ ಪಂದ್ಯ ಮುಂದಿನ 130ನೇ ಪಂದ್ಯ ಯಾರ ಜೊತೆ ಯು ಮುಂಬೈ ಜೊತೆ ಆಡ್ತೀವಿ. ಯು ಮುಂಬೈ ಜೊತೆ ಕೂಡ ಗೆದ್ದರೆ ನಾವು ಡೈರೆಕ್ಟಾಗಿ 78 ಪಾಯಿಂಟ್ಗಳಿಂದ ಸೆಮಿಫೈನಲ್ಗೆ ಎಂಟ್ರಿ ಹಿಡಿತೀವಿ. ಇಲ್ಲಿ ನೋಡ್ಬೋದು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ಮೊದಲೆರಡು ಸ್ಥಾನದಲ್ಲಿ 74 ಜೈಪುರ್ ಮತ್ತು ಪುಣೇರಿ ಪಲ್ಟನ್ ಪ್ಲಸ್ ಪಾಯಿಂಟಲ್ಲಿದ್ದಾರೆ. ಬೆಂಗಳೂರು ಬುಲ್ಸ್ ಕೂಡ ಒಂದು 3ನೇ ಪಾಯಿಂಟ್ದಲ್ಲಿ 68, ಯು ಪಿ ಒದ 66 ಸ್ನೇಹಿತರೆ. ಇಲ್ಲಿ 4ನೇ ಸ್ಥಾನದಲ್ಲಿ 4 ಕ್ವಾಲಿಫೈ ಆಗಿದೆ ಸ್ನೇಹಿತರೆ ಇವಾಗ 4 ತಂಡಗಳು. ಹಾಗೆ ಕೊನೆ ಸ್ಥಾನದಲ್ಲಿರೋದು ತೆಲುಗು ಟೈಟನ್ ಮತ್ತು ಕೊನೆ ಸೆಕೆಂಡ್ ಪಟ್ನಾ ಪ್ಯಾಲೇಸ್ ಕೂಡ ಒಂದು 49 ಪಾಯಿಂಟ್ಗಳಿಂದ 11ನೇ ಸ್ಥಾನದಲ್ಲಿದೆ. ಈ ರೀತಿಯಾಗಿ ನೋಡು ಬೆಂಗಳೂರು ವಾರಿಯರ್ಸ್ 10, ಹಾಗೆ ಗುಜರಾತ್ 9, ಯು ಮುಂಬೈ 8, ಹರಿಯಾಣ ಟಿಲ್ಲರ್ಸ್ 7. ಈ ರೀತಿಯಾಗಿ ಯಾರಾದರೂ ಬರ್ಬೋದು ಸ್ನೇಹಿತರೆ. ಇನ್ನೂ ಹರಿಯಾಣ ಟಿಲ್ಲರ್ಸ್ ಮತ್ತು ಇನ್ನೂ ಚಾನ್ಸ್ ಇದೆ. ಹಾಗಾಗಿ ಇನ್ನೂ 2 ತಂಡ ಅಂದರೆ ಇನ್ನೂ 2 ತಂಡ ಯಾವ್ಯಾವ ಕ್ವಾಲಿಫೈ ಆಗ್ತಾ ಎಂಬುದು ನಾವು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಹಾಗೆಯೇ ಸ್ನೇಹಿತರೆ ಇವಾಗ ನೋಡ್ಬೋದು ನೀವು ಕೂಡ ಈ ರೀತಿಯಾಗಿ ನಮ್ಮ ಬುಲ್ಸ್ ತಂಡ ಒಂದು ಸೆಮಿಫೈನಲ್ಗೆ ಬರಬೇಕಾದ್ರೆ 2 ಪಂದ್ಯ ಗೆಲ್ಲಬೇಕು ಸ್ನೇಹಿತರೆ. ಏನಂತೀರ, 2 ಪಂದ್ಯ ಗೆಲ್ಲುತ್ತಾ ಅಥವಾ ಗೆಲ್ಲಲ್ಲ ಎಂಬುದು ಕೂಡ ಕಮೆಂಟ್ ಮಾಡಿ. ಸದ್ಯದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್.